ಪರಮ ಪೂಜ್ಯ ಮಹಾಸ್ವಾಮೀಜಿ ಅವರ ಪವಿತ್ರ ಪಾದಾರವಿಂದಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸಿ, ವೇದಿಕೆ ಮೇಲೆ ಇರತಕ್ಕಂಥ ಮಾನ್ಯ ಅತಿಥಿಗಳೇ ಹಾಗೂ ಸಮಾರಂಭದಲ್ಲಿರ್ತಕ್ಕಂತಹ ತಾಯಂದಿರೇ ಹಾಗೂ ಅಣ್ಣ ತಮ್ಮಂದಿರೇ, ಪರಮ ಪೂಜ್ಯ ಮಹಾಸ್ವಾಮಿಗಳವರು ನನಗೆ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿ ಆಮಂತ್ರಣ ಪತ್ರಿಕೆಯನ್ನು ನನಗೆ ಕಳಿಸಿದಾಗ, ಆಮಂತ್ರಣ ಪತ್ರಿಕೆ ನನ್ನ ಕೈಯಲ್ಲಿ ಬಂದಾಗ ವಿಶೇಷವಾಗಿ ಮೂರು ಸಾಲುಗಳನ್ನು ನಾನು ನೋಡಿದೆ. ಒಂದು, ಕಾಯಕಯೋಗಿ ಮಹಾಪ್ರಸಾದಿ ಪೂಜ್ಯ ಶ್ರೀ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳವರ ಪುಣ್ಯಸ್ಮರಣೆ, ಎರಡನೆಯದು ಬಸವ ಪುರಾಣ, ಮೂರನೆಯದು ಪೂಜ್ಯ ಶ್ರೀ ಡಾಕ್ಟರ್ ಸಾವಳಗೇಶ್ವರ ದೇವರ ನಿರಂಜನ ಪಟ್ಟಾಧಿಕಾರ ಮಹೋತ್ಸವದ ಕಾರ್ಯಕ್ರಮ. ಈ ಮೂರು ಕಾರ್ಯಕ್ರಮಗಳನ್ನು ಒಂದು ಆಮಂತ್ರಣ ಪತ್ರಿಕೆಯಲ್ಲಿ ನಿರ್ಧಾರ ಮಾಡಿದ್ದರ ಹಿನ್ನೆಲೆಯನ್ನು ನನ್ನದೇ ಆದಂಥ ವ್ಯಾಖ್ಯಾನದಲ್ಲಿ ನಾನು ತಮ್ಮೆಲ್ಲರೆದುರಿಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದು, ತ್ಯಾಗ ಮತ್ತು ತ್ಯಾಗದ ಕೊಡುಗೆ. ಎರಡನೇದು, ಸಾಮಾಜಿಕ ಚಳುವಳಿ, ಸಾಮಾಜಿಕ ಚಿಂತನೆ, ಸಾಮಾಜಿಕ ಸುಧಾರಣೆ. ಮೂರನೇದು, ಸೇವೆ ಮತ್ತು ಸೇವೆಯಲ್ಲಿನ ತನ್ಮಯತೆ ಅಂತ ನಾನು ಭಾವಿಸಿದ್ದೇನೆ. ಈ ಮೂರು ವಾಕ್ಯಗಳ ಚೌಕಟ್ಟಿನಲ್ಲಿ ನನ್ನ ಒಂದು ಎರಡು ನಿಮಿಷಗಳ ಮಾತನ್ನು ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ತ್ಯಾಗ ಮತ್ತು ಕೊಡುಗೆ, ನಾನು ಪರಮಪೂಜ್ಯ ಶಿವಬಸವ ಸ್ವಾಮಿಗಳವರ ಪುಣ್ಯಸ್ಮರಣೆಗೆ ನಾನು ಹೋಲಿಕೆಯನ್ನು ಮಾಡ್ತೇನೆ. ಆ ತ್ಯಾಗದ ಹಿನ್ನೆಲೆ ಇರತಕ್ಕಂಥ ಒಂದು ಮಹಾನ್ ಚೈತನ್ಯವನ್ನು ಈ ಪವಿತ್ರ ಸಮಾರಂಭದಲ್ಲಿ ನೆನೆಸ್ಕೊಂಡ್ರೆ ನನಗೆ ಅದು ನನ್ನ ಜನ್ಮದ ಸಾರ್ಥಕ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾಗನೂರು ರುದ್ರಾಕ್ಷಿ ಮಠದ ದಿವ್ಯ ಪರಂಪರೆಯಲ್ಲಿ ಬರ್ತಕ್ಕಂತಹ ಮಹಾನ್ ಚೈತನ್ಯಗಳನ್ನು ಕೇವಲ ಒಂದೇ ಒಂದು ಹೆಸರಿನಲ್ಲಿ ನಾನು ಸ್ಮರಣೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅದು ಮತ್ತಾರು ಅಲ್ಲ, ಪರಮಪೂಜ್ಯ ಹಾನಗಲ್ಲ ಕುಮಾರಸ್ವಾಮಿಗಳಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಬೆಳಗ್ಗೆ ಬಂದಾಗ ಪರಮಪೂಜ್ಯ ಮಹಾಂತ ಸ್ವಾಮಿಗಳ ಜೊತೆಗೆ ನಾನು ಮಾತನಾಡ್ತಾ ಇದ್ದೆ. ಅವರು ಒಂದು ವಿಷಯವನ್ನು ನನಗೆ ಹೇಳಿದರು. ಪರಮಪೂಜ್ಯ ಶಿವಬಸವ ಸ್ವಾಮಿಗಳು ಶಿವಯೋಗ ಮಂದಿರದಲ್ಲಿ ಪರಮಪೂಜ್ಯ ಹಾನಗಲ್ಲ ಕುಮಾರಸ್ವಾಮಿಗಳವರ ಪವಿತ್ರ ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡಿರುವಾಗ ಪರಮಪೂಜ್ಯರ ಸ್ನಾನ ಮತ್ತು ಪೂಜೆ ಮುಂತಾದ ಸೇವೆಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಾನಗಲ್ಲ ಕುಮಾರಸ್ವಾಮಿಗಳ ಕೌಪೀನು ಹರಿದಿತ್ತಂತೆ. ಅದು ಸುಮಾರು 10 ಹೊಲಿಗೆಗಳನ್ನು ಹಾಕಿ ತುಂಬ ಹಳೆಯ ಕೌಪೀನು ಅದಾಗಿತ್ತು. ನಾಗನೂರಿನ ರುದ್ರಾಕ್ಷಿ ಮಠದ ಶಿವಬಸವ ದೇವರು ಅದನ್ನು ಸುಮಾರು ಒಂದು ವಾರ ಅಥವಾ ಎರಡು ವಾರ ನೋಡಿ ಮೂರನೇ ವಾರ ಪರಮಪೂಜ್ಯ ಸ್ವಾಮೀಜಿಯವರ ಸೇವಾ ಕಾರ್ಯ ಮಾಡುವ ಸಂದರ್ಭದಲ್ಲಿ ಹೊಸ ಕೌಪೀನಗಳನ್ನು ತಂದು ಪರಮಪೂಜ್ಯ ಸ್ವಾಮೀಜಿಗಳಿಗೆ ಕೊಟ್ರಂತೆ. ಹಾನಗಲ್ಲ ಕುಮಾರಸ್ವಾಮಿಗಳು ಕೇಳಿದ್ರಂತೆ, ನನ್ನ ಹಳೆ ಕೌಪೀನಿ ಎಲ್ಲಿದೆ ಅಂತ ಹೇಳಿ. ಇಲ್ಲ ಬುದ್ಧಿ, ಅದು ತುಂಬ ಜೀರ್ಣಾವಸ್ಥೆಯಲ್ಲಿದೆ, ತುಂಬ ಹರಿದಿದೆ, ಅದಕ್ಕೋಸ್ಕರ ನಾವು ಎರಡು ಹೊಸ ಕೌಪೀನಗಳನ್ನು ತಮಗೆ ತಂದುಕೊಟ್ಟಿದ್ದೇವೆ ಅಂತ ಹೇಳಿದ್ರಂತೆ. ಹಾನಗಲ್ಲ ಕುಮಾರಸ್ವಾಮಿಗಳು ಕೇಳಿದ್ರಂತೆ, ಈ ಕೌಪೀನಿನ ದುಡ್ಡು ಯಾರು ಕೊಟ್ಟರು ಅಂತ ಹೇಳಿ. ಬುದ್ಧಿ, ತಮ್ಮ ಜೋಳಿಗೆಯಿಂದ ನಾವು ತಗೊಂಡಿದ್ದೀವಿ ಅಂತ ಹೇಳಿ. ಒಂದು ನಿಮಿಷ ಸೂಕ್ಷ್ಮವಾಗಿ ಕುಳಿತುಕೊಂಡು ಪರಮಪೂಜ್ಯ ಸ್ವಾಮಿಗಳು ಶಿವಬಸವ ದೇವರನ್ನು ಕರೆದು ಹೇಳಿದ್ರಂತೆ, ನನ್ನ ಜೋಳಿಗೆಯಲ್ಲಿ ಬಂದಂಥ ಹಣ ನನ್ನದಲ್ಲ, ನನ್ನ ಜೋಳಿಗೆಯಲ್ಲಿ ಬಂದಂಥ ಹಣ ಸಮಾಜದ ಹಣ, ಸಮಾಜದ ಹಣದಿಂದ ನನಗೆ ಕೌಪೀನನ್ನು ಹೊಲಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರಂತೆ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಆ ಒಂದು ಸಂದರ್ಭದಲ್ಲಿ ಸಮಾಜವನ್ನು ಕಟ್ಟಬೇಕಂತಕ್ಕಂಥ ಸಂದರ್ಭದಲ್ಲಿ, ನಮ್ಮ ಸಮಾಜ ಅಧೋಗತಿಗೆ ಇಳಿದಂಥ ಸಂದರ್ಭದಲ್ಲಿ ಊರೂರಿಗೆ ಹೋಗಿ ಸಂಘಟನೆಗಳನ್ನು ಮಾಡಿ
ಅನೇಕ ಭಿನ್ನ ಮತಗಳನ್ನು ನಿವಾರಣೆ ಮಾಡಿ ಸಮಗ್ರ ಸಮಾಜದ ಅಭಿವೃದ್ಧಿಯೇ, ಸಮಾಜದ ಚಿಂತನೆ ಸುಧಾರಣೆಗೋಸ್ಕರ ತಮ್ಮನ್ನೇ ತಾವು ಮುಡುಪಾಗಿಟ್ಟಿರಕ್ಕಂಥ ಹಾನಗಲ್ ಕುಮಾರಸ್ವಾಮಿಗಳವರ ತ್ಯಾಗ, ಆದ ತ್ಯಾಗದ ಪ್ರತಿಫಲ ಇವತ್ತು ನಾವು ಪರಮ ಪೂಜ್ಯ ಡಾಕ್ಟರ್ ಸಾವಳಿಗೇಶ್ವರ ಸ್ವಾಮೀಜಿಯವರವರೆಗೂ ನಾವು ನೋಡ್ತಾ ಇದ್ದೇವೆ. ಆ ಪರಂಪರೆ ಗುಪ್ತಗಾಮಿನಿಯಾಗಿ ಶಿವಬಸವ ಸ್ವಾಮಿಗಳಿಂದ ಹಿಡಿದು ಪರಮ ಪೂಜ್ಯ ಲಿಂಗೈಕ್ಯ ಪ್ರಭುಲಿಂಗ ಸ್ವಾಮಿಗಳಿಂದ ಹಿಡಿದು ಗದುಗಿನ ಜಗದ್ಗುರು ತೋಂಟದಾರ್ಯ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಗಳಿಂದ ಹಿಡಿದು ಇವತ್ತು ಸಾವಳಿಗೇಶ್ವರ ಸ್ವಾಮೀಜಿವರೆಗೂ ಗುಪ್ತಗಾಮಿನಿಯಾಗಿ ಬರ್ತಾ ಇರತಕ್ಕಂಥ ಒಂದು ಪವಿತ್ರ ಪ್ರಸಂಗವನ್ನು ಈ ವೇದಿಕೆಯಲ್ಲಿ ನಾನು ನೆನೆಸ್ತಾ ಇದ್ದೇನೆ. ಯಾಕಂದರೆ ಅದು ತ್ಯಾಗ ಮತ್ತು ತ್ಯಾಗದ ಕೊಡುಗೆ ಅಂತ ನಾನು ಹೇಳ್ತೇನೆ. ಬಸವ ಪುರಾಣವನ್ನು ಹಚ್ಚಿದ್ರೆ ಎರಡನೇ ಕಾರ್ಯಕ್ರಮ, ಬಸವ ಪುರಾಣವನ್ನು ಎಂಥ ಮಹಾನ್ ವ್ಯಕ್ತಿಯ ಒಂದು ಪುರಾಣವನ್ನು ಈ ಸಂದರ್ಭದಲ್ಲಿ ನೀವು ಇಲ್ಲಿ ಒಂದು ತಿಂಗಳವರೆಗೆ ನೀವೆಲ್ಲ ಕೇಳ್ತಾ ಇದ್ದೀರಲ್ಲ, ನೀವೆಲ್ಲ ಭಾಗ್ಯವಂತರು. ನಾನು ಕೂಡ ದೆಹಲಿಯಲ್ಲಿ ಕುಳಿತುಕೊಂಡು ಫೇಸ್ಬುಕ್ ಲೈವ್ನಲ್ಲಿ ನೋಡ್ತಾ ಇರ್ತೇನೆ. ಒಬ್ಬ ಮಹಾನ್ ಚಿಂತನನ, ಸಮಾಜದ ಸುಧಾರಣೆಯ ಹರಿಕಾರನನ್ನು ಈ ಒಂದು ಪವಿತ್ರ ನಿರಂಜನ ಪಟ್ಟಾಧಿಕಾರದ ಸಂದರ್ಭದಲ್ಲಿ ತಿಂಗಳವರೆಗೂ ನೀವೆಲ್ಲ ಕೇಳ್ತಾ ಇದ್ದೀರಿ, ನಾವೆಲ್ಲ ಕೇಳ್ತಾ ಇದ್ದೀವಿ, ನಿಜವಾಗ್ಲೂ ನಾವು ಭಾಗ್ಯಶಾಲಿಗಳಂತ ನಾನು ತಿಳ್ಕೊಂಡಿದ್ದೇನೆ. ಆದರೆ ಒಂದು ನೋವಿನ ಸಂಗತಿಯನ್ನು ಈ ವೇದಿಕೆಯಲ್ಲಿ ನಾನು ತಮ್ಮೆಲ್ಲರೆದುರಿಗೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ಅಂಥ ಸಮಾಜದ ಉದ್ಧಾರಕ, ಸಮಾಜದ ಹರಿಕಾರದ ಜನ್ಮಸ್ಥಳದಲ್ಲಿ ಸುಮಾರು 10 ದಿನಗಳ ಹಿಂದೆ ಒಂದು ಘಟನೆ ನಡೆದಿದೆ. ಅದು ನಿಜವಾಗಲೂ ತಲೆ ತಗ್ಗಿಸ್ತಕ್ಕಂಥ ಘಟನೆ. ಈ ವೇದಿಕೆಯ ಮುಖಾಂತರ ನಾನು ಆ ಸಮಾಜದ ವಿಘಟನೆಗೆ, ಸಮಾಜದಲ್ಲಿ ಒಂದು ವಿಷದ ವಾತಾವರಣವನ್ನು ಸೃಷ್ಟಿ ಮಾಡತಕ್ಕಂತಹ ಎಲ್ಲ ಸಮಾಜದ ಬಂಧು ಬಾಂಧವರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಅನ್ನರಿಗೆ ಅಸಹ್ಯ ಪಡಬೇಡ, ಇದುರು ಹಳಿಯಲು ಬೇಡ ಅಂತಕ್ಕಂಥ ಪವಿತ್ರ ವಾಣಿಗಳನ್ನು ನೀಡಿರ್ತಕ್ಕಂಥ ಬಸವಣ್ಣನ ಕ್ಷೇತ್ರದಲ್ಲಿ ನಾವು ಯಾವ ರೀತಿ ನಡೆದುಕೊಂಡಿವೆ ಅನ್ನೋದನ್ನು ಆತ್ಮವಿಮರ್ಶೆ ಮಾಡತಕ್ಕಂಥ ಒಂದು ಅನಿವಾರ್ಯತೆ ಇಲ್ಲಿದೆ. ಬಸವಣ್ಣನವರ ನಾಮಾಂಕಿತವನ್ನು ಬದಲು ಮಾಡಿದ್ದಕ್ಕೋಸ್ಕರವಾಗಿ ನಡೆದಂಥ ಘಟನೆ ದೆಹಲಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಕೆಟ್ಟ ರೀತಿಯಿಂದ ಅದು ಪ್ರತಿಬಿಂಬಿತವಾಗಿದೆ ಅಂತಕ್ಕಂಥ ಮಾತನ್ನು ನಾನು ಅಲ್ಲಿ ಹೇಳ್ತಾ ಇದ್ದೇನೆ. ಅಂಥ ಒಂದು ವಾತಾವರಣಗಳು, ಅಂಥ ಸಂದರ್ಭಗಳು ಮತ್ತೊಮ್ಮೆ ಮರುಕಳಿಸದಿರಲಿ ಅಂತಕ್ಕಂಥ ಭಾವನೆಯಿಂದ ಸಮಾಜದ ಸುಧಾರಣೆ, ಸಮಾಜದ ಚಿಂತನೆ, ಸಮಾಜದ ಕಳಕಳಿಯನ್ನು ಆ ಮಹಾನುಭಾವರು ಯಾವ ರೀತಿ ಹೊಂದಿದ್ದರು ಅದನ್ನೇ ನಾವು ಮುಂದುವರಿಸಿಕೊಂಡು ಹೋಗಬೇಕಾದಂಥ ಅವಶ್ಯಕತೆ ಈ ಸಂದರ್ಭದಲ್ಲಿ ಇದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಮೂರನೇದಾಗಿ ಪರಮ ಪೂಜ್ಯ ಡಾಕ್ಟರ್ ಸಾವಳಿಗೇಶ್ವರ ದೇವರ ನಿರಂಜನ ಪಟ್ಟಾಧಿಕಾರ ಮಹೋತ್ಸವವನ್ನು ನಾನು ಸೇವೆ ಮತ್ತು ತನ್ಮಯತೆಗೆ ನಾನು ಹೋಲಿಸಿಕೊಂಡಿದ್ದೇನೆ. 2008 ಪರಮ ಪೂಜ್ಯ ಜಗದ್ಗುರು ತೋಂಟದ ಸಿದ್ಧಲಿಂಗ ಸ್ವಾಮಿಗಳು ಆಸ್ಟ್ರೇಲಿಯಾಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನಾನು ಬೆಂಗಳೂರಿನಲ್ಲಿ ಅವರನ್ನು ಭೇಟಿಯಾಗಿದ್ದೆ. ಅವರನ್ನು ಭೇಟಿಯಾಗುವಂಥ ಸಂದರ್ಭದಲ್ಲಿ ಒಂದು ಹೂವಿನ ಬೊಕೆಯನ್ನು ತೆಗೆದುಕೊಂಡು ನಾನು ಹೋಗಿದ್ದೆ. ಪರಮ ಪೂಜ್ಯ ಸ್ವಾಮೀಜಿಯವರು ಒಂದು ಮಾತನ್ನು ಆ ಸಂದರ್ಭದಲ್ಲಿ ಹೇಳಿದ್ದನ್ನು ನಾನು ಈಗ ನಾನು ನೆನಪು ಮಾಡ್ಕೊಳ್ತಾ ಇದ್ದೇನೆ. ಆ ಹೂವನ್ನು ನೋಡಿ, ಶ್ರೀಕಂಠ, ಈ ಸ್ವಾಮಿಗಳ ದಾರಿ ಹೂವಿನ ದಾರಿ ಅಲ್ಲ, ಇದು ಮುಳ್ಳಿನ ದಾರಿ. ಇದು ಆ ಮಾತು ಅತ್ಯಂತ ನಾನು ಲಘುವಾಗಿ ತಗೊಂಡಿದ್ದೆ. ಆವಾಗ ನನಗೆ ತಿಳುವಳಿಕೆ ಬಂದಂಗೆಲ್ಲ ನಾನು ನೋಡ್ತಾ ಇದ್ದೇನೆ ಸ್ವಾಮೀಜಿಗಳ ಒಂದು ನಡೆ, ಸ್ವಾಮೀಜಿಗಳ ಒಂದು ದಾರಿ ಅದು ಎಂಥ ಒಂದು ಕಠಿಣವಾಗಿರ್ತದೆ. ಸಮಾಜದ ವಿಭಿನ್ನ ಭಾವನೆಯ ಜನತೆಗಳ ನಡುವೆ ತಮ್ಮನ್ನೇ ತಾವು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ತಮ್ಮ ಸುತ್ತಮುತ್ತಲು ಕಟ್ಟುನಿಟ್ಟುಗಳನ್ನು ಹಾಕಿಕೊಂಡು ಸಮಾಜದ ಸೇವೆಗೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಳ್ತಕ್ಕಂಥ ಮಹಾಸ್ವಾಮೀಜಿಗಳ ಬದುಕು ಮತ್ತು ದಾರಿ ನಿಜವಾಗಲೂ ಅತ್ಯಂತ ಕಠಿಣವಾದದ್ದು. ಪರಮ ಪೂಜ್ಯ ಸಾವಳಿಗೇಶ್ವರ ಮಹಾಸ್ವಾಮಿಗಳವರ ಮುಂದಿನ ಜೀವನ, ಮುಂದಿನ ಒಂದು
ಅವರ ಆಧ್ಯಾತ್ಮಿಕ ಚಿಂತನೆ ಮತ್ತು ಆಧ್ಯಾತ್ಮಿಕದ ಕೊಡುಗೆಗಳು ಅಭೂತಪೂರ್ವವಾಗಿರಲಿ ಅಂತ ಹೇಳಿ ಪೂಜ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ.